ಯಾಕಪ್ಪ ಈ ಕಡೆ ಈ ಕಡೆ ಮೈಯಲ್ಲಿ ಶ್ಲೋಕ ಬರ್ತೈತೆ ಅನ್ನೋದು ಗೊತ್ತಾಗಿರ್ಬೇಕಲ್ಲ. ಇದು ಕಲಿಯುಗ, ತಲೆ ತೆಗೆಯವರ ಕಲಿಯುಗ, ತಲೆ ಹೊಡೆಯವರ ಕಲಿಯುಗ, ತಲೆ ಕತ್ತರಿಸುವವರ ಕಲಿಯುಗ. ಅಂದಾಗ ನಮ್ಮಂತ ಖಳನಾಯಕ ಹುಟ್ಟೋದಂದ್ರ ಏನು, ಅವನ ಮಟ್ಟ ಹಾಕೋದಂದ್ರ ಏನು? ಐದು ವರ್ಷ ತಂದು ಚುನಾವಣೆ ಬಂದ್ರೆ ಬರಟಿ ಭಿಕ್ಷಾಮಿ ಅಂತ ಭಿಕ್ಷಾ ಕೇಳ್ತೀನಿ. ಇನ್ನಾಕ ಕೂಡಿಲ್ಲ ನೀವು ನೀಡುವ ನನ್ನ ಒಂದು ಹೋಟಿನ ಆಸೆಗಾಗಿ ಇಲ್ಲ ಸಲ್ಲದ ಬೀಜ ಬಿತ್ತೀವಿ. ತಿನ್ನಾಕ ಕಂಡ ಕೊಡ್ತೀವಿ, ತಿನ್ನಾಕ ಹೆಂಡ ಕೊಡ್ತೀವಿ. ಹೆಂಗರ ಮಾಡಿ ಹೋಟ್ಗಿದ್ ಗೊತ್ತೇವಿ. ಪ್ರಸಂಗ ಬಂದ ಮಲಗಾಕ ಹೆಣ್ಣು ಕೊಡ್ತೀವಿ. ಹುಲಿ ಎರಡು ಹೆಚ್ಚೆ ಹಿಂಗ್ ಇರ್ತಾ ಇದೀ ಅಂದ್ರೆ ಕೆಟ್ಟ ಸಿರುವಂತರ್ತಲ್ಲ ಸಿರುವ ಗುಹೆಯಲ್ಲಿ ಗರ್ಜಿಸಿ ಮಲಗಿದೆ ಅಂದ್ರೆ ಕೆಟ್ಟ ಸಿರುವಂತರ್ತ. ಯಾವುದೇ ಬ್ಯಾಟ್ ಇರ್ಲಿ ಹಸುವಾಗಿ ಒಂದು ಪಂಜಾಬ್ ಬೀಸಿದ್ರು ಆ ಬ್ಯಾಟ್ ಹೇಳಿ ಕುಮರ್ಕೊಂಡು ಮಲಗಿ ಬೀಳ ನನ್ನ ಬೇರೆ ನನ್ನ ಸ್ಟೈಲ ಬೇರೆ. ಹೂ ಅಂದ್ರೆ ಬಂಗಿ, ಹೂ ಅಂದ್ರೆ ಸುನಾಮಿ. ನಮ್ದು ನಮಗೆ ತೋಕೊಳ್ಳಾಕ ಪುರುಸೋತಿ ಇಲ್ಲ, ಇನ್ನ 100,000 ನಮಗೆ ಯಾಕಪ್ಪ. ಕುಳಿತಿರುವ ಬ್ರಹ್ಮ ಎಲ್ಲೆಯ ಮೋಡಿನಲ್ಲಿ ಎಂತೆಂತ ಸೃಷ್ಟಿ ಮಾಡ್ಯಾಳ. ಆದ್ರೆ ಕೋಪ ಬಂದಾಗ ಮಾತ್ರ ಸೃಷ್ಟಿ ಮಾಡ್ಯಾಳಕ್ಕಿಂತ ನಾಚಿನಂತ ಸಾಧಿಸಿ ಹೊಟ್ಟಿನ ತವ ನತ್ತಿನಲ್ಲಿ ನೆರೆದಾಡುತ್ತಿರುವ ವೆಂಕಟಪ್ಪ ನಾಯಕ. ಮೌಲ್ಯನದ ಹೊಳೆಯಲ್ಲಿ ಪೂಲಾಡುತ್ತಿರುವಳು ಅವನ ಮಗಳು ಅರ್ಚನಾ. ಅವಳ ದೇಹದ ಈ ಚುಂಚು ಸುಖ ಸ್ವಾದವನ್ನು ಸಂಬಿಡದ ಬೇತವನ್ನು ತಿಕ್ಕಾಡುತ್ತಿದ್ದಾನೆ ಆ ಬೀರನ ಪ್ರೇಮ ಪರಿಕ. ಹೇಗಾದ್ರೂ ಮಾಡಿ ಸಮಯ ಸಾಧಿಸಿ ಮೂರು ಮುಂದಿನ ಸ್ಮಶಾನದಲ್ಲಿ 6-3 ಸೈಜಿನ ಜಾಗ ಫಿಕ್ಸ್ ಮಾಡಿದ ಮ್ಯಾಲ ಜೊತೆ ಕಾಮದ ಆಟದ ಪರಿವೀಡಿಯನ್ನು ಪ್ರಾರಂಭ ಮಾಡಿರ್ತಾನೆ. ನಾನು ಮನಸ್ಸು ಮಾಡಿದ ಅಂತಂದ್ರ ಬಯಸಿದ್ಯಲ್ಲ ನಂದಾಗ ನಿನ್ನ ಬೆವರಿಸಲು ಮಂಚಕ್ಕೆ ರಾತ್ರಿ ಹೋಗ್ತೀನಿ ಅಂತ ಹೇಳಿದ್ದಾಳೆ. ನಿನ್ನ ಮಂಚವನ್ನು ಸಿದ್ಧಪಡಿಸಿಕೋ, ನಿನ್ನ ಮಗನ ಮಂದಿರದಲ್ಲಿ ಕದವನ್ನು ತೆಗೆದು ಹಣವಾದ ಹರಯದಲ್ಲಿ ಆಟ ಆಡಿ ತೋರಿಸುತ್ತಾನೆ ಕಲ್ಪನಾ. ಗ್ರಾಮ ಪಂಚಾಯತಿ ಎದುರಿಗೆ ನನ್ನ ಎದ್ದಿಗೆ ಪಟ್ಟಿಟ್ಟಿ ಈ ಸಿದ್ಧಾರ್ಥ ಅಂದ್ರೆ ಹೆಸರು ಅಂತ ತಿಳ್ಕೊಂಡು ಮೋಡ ನಡುಗಿದ್ರ ಮಳೆ ಬರ್ತೈತಿ, ಹೂಲಿ ನಡುಗಿದ್ರೆ ಭೂಕಂಪ ಆಗ್ತೈತಿ. ಈ ಸಿದ್ಧಾರ್ಥ ನಡುಗಿದ ಅಂತಂದ್ರ ಕರ್ಮ್ಯಾನ ಸಂಸಾರ ಒಡೆದ ಚಿತ್ರ ಚಿತ್ರ ಆಗುತ್ತದೆ. ಪ್ರೀತಿ ಪ್ರೀತಿ ಅಂತ ಹೇಳಿ ಪ್ರೀತಿ ಆಗ ಬಿದ್ದು ನನ್ನ ಗಂಡ ಎತ್ತಿ ಹಾರಿ ಅಡಕತ್ತೀರಲ್ಲ, ಯಾಕೆ ಇವೇನ ಹೆಜಡಿಯ ಅಂತ ತಿಳ್ಕೊಂಡಿ ಏನೇ